ಆಯ್ತು ಹಾಗಾದ್ರೆ ಪುರುಷ ಕರ್ತೃತ್ವ ಉಂಟು ಅದನ್ನು ಅವನೇ ಕರ್ತೃತ್ವ ಅವನ ಪ್ರಯತ್ನದಿಂದ ಆಯ್ತು ಅಂತ ಹೇಳಿಬಿಡೋಣ ಅಂದ್ರೆ ಅದಕ್ಕೆ ಮತ್ತೆ ಮುಂದೆ ಹೇಳ್ತಾನೆ ಅವನೇ ಪೂರ್ತಿ ಜವಾಬ್ದಾರ ಅಂತ ಹೇಳಿಬಿಟ್ರೆ ಸ್ವಾತಂತ್ರ್ಯ ಒಂದಾಯ್ತಲ್ಲ ಆದರೂ ಅಸ್ವಾತಂತ್ರ್ಯ ಇದ್ರು ನನ್ನ ಈ ಜನ್ಮದಲ್ಲೇ ಪ್ರಯತ್ನ ಅದಕ್ಕೆ ಅವನು ನನ್ನ ಪ್ರಯತ್ನಕ್ಕೆ ಅವನು ಬಲ ಕೊಟ್ಟ ನೀವು ಮೂರು ಪಾಲನೆ ಹಾಕಬೇಕು ಆ ಅನಾದಿ ಕರ್ಮ ಪೂರ್ವಯೋಗ್ಯತ ಅದನ್ನು ಪೂರ್ವಕರ್ಮ ಅದೃಷ್ಟ ಹಾಕಬೇಕು ಅದಕ್ಕೆ ಭೀಮಸೇನ ಹೇಳ್ತಾನೆ ಯಂ ಯಮರ್ಥಂ ಅಭಿಪ್ಸೆ ಅಭಿಪ್ರೇತ್ಸುಹು ಕುರುತೆ ಕರ್ಮ ಪುರುಷ ತತ್ತ ಸಫಲಮೇವ ಸ್ಯಾತ್ ಯಜನ ಸ್ಯಾತ್ ಪುರಾತೃತ ಅಂತ ಅವನು ಪೂರ್ವಕರ್ಮದ ಅದೃಷ್ಟ ಅಂತ ಒಂದು ಇಲ್ಲದೇ ಇದ್ದರೆ ಈ ಜನ್ಮದಲ್ಲಿ ಎಕ್ಸಿಸ್ಟೆನ್ಷಿಯಾಲಿಸಂ ಈ ಜನ್ಮದಲ್ಲಿ ನಾವು ಪ್ರಯತ್ನ ಮಾಡೋದು ಫಲ ಪಡೆಯುವುದು ಪ್ರಯತ್ನ ನಮ್ಮ ಪ್ರಯತ್ನದಿಂದ ನಾವು ಗಳಿಸುವುದು ಅದಕ್ಕೆ ಇನ್ನೊಬ್ಬರು ಹಂಗೇನು ಪೂರ್ವ ಜನ್ಮ ಯಾಕಬೇಕು ಅಂದ್ರೆ ಭೀಮಸೇನ ಹೇಳ್ತಾನೆ ಯಂ ಯಮರ್ಥಂ ಅಭಿಪ್ರೇತ್ಸುಹು ಕುರುತೆ ಕರ್ಮ ಪುರುಷ ಮನುಷ್ಯ ಪ್ರಯತ್ನ ಮಾಡ್ತಾನೆ ಕುರುತೆ ಕರ್ಮ ಅಂದ್ರೆ ಅಟೆಂಪ್ಟ್ಸ್ ಪ್ರಯತ್ನ ಮಾಡ್ತಾನೆ ದುಡಿತಾನೆ ಯಾವುದಕ್ಕೋಸ್ಕರ ಯಾವುದೋ ಒಂದು ಫಲಾಪೇಕ್ಷೆಗೋಸ್ಕರ ದುಡಿಯುವುದು ಯಾಕೆ ಸಂಪಾದನೆ ಮಾಡಬೇಕು ಹಣವಂತನಾಗಬೇಕು ಶ್ರೀಮಂತನಾಗಬೇಕು ಅಂತ ದುಡಿತಾನೆ ಮನುಷ್ಯ ಶ್ರೀಮಂತನಾಗಬೇಕು ಅಂತ ಪ್ರತಿಯೊಬ್ಬನೂ ದುಡಿತಾನೆ ಯಮ್ಯಮರ್ಥಂ ಅಭಿಪ್ರೇತ್ಸುಹು ಪುರುಷ ಕುರುತೆ ಕರ್ಮ ಪುರುಷ ಯಾವ ಅಪೇಕ್ಷೆಯಿಂದಲೇ ಆಗಲಿ ನಮ್ಮ ಒಂದು ಹೇಳಿದ್ರು ನಾವು ದುಡಿತೇವೆ ಯಾಕೆ ಹಣ ತುಂಬ ಹಣ ಗಳಿಸಬೇಕು ಮೂಲಭೂತವಾಗಿ ಇದೊಂದು ವಿತ್ತೈಷ ಅಂತ ಒಂದು ಉಂಟಲ್ಲ ಯಾವುದೋ ಇರುತ್ತೆ ಅಂತೂ ತನಗೆ ಒಂದು ಫಲ ಸಿಗಬೇಕು ಅನ್ನೋದಕ್ಕೋಸ್ಕರ ಮನುಷ್ಯ ಪ್ರಯತ್ನ ಮಾಡ್ತಾನೆ ಪ್ರಯತ್ನದಿಂದಲೇ ಫಲ ಸಿಗುವುದಾದರೆ ಅದಕ್ಕೆ ದೈವ ಅಥವಾ ಅದೃಷ್ಟ ಬೇಡ ಅಂತಾದರೆ ತತ್ತ ಸಫಲಮೇವ ಸ್ಯಾತ್ ಪ್ರಯತ್ನ ಎಲ್ಲರದ್ದು ಈಡೇರಬೇಕು ಒಬ್ಬನು ಕಷ್ಟಪಟ್ಟರು ಸಂಪಾದನೆ ಆಗೋದಿಲ್ಲ ಸೋಲುವುದೇ ದಿವಾಳಿ ಹೇಳೋದು ಮತ್ತೊಬ್ಬನು ಮಾಡಿದ್ದೆಲ್ಲ ಸಕ್ಸಸ್ ಆಗೋದು ಯಾಕೆ ಹಾಗಾದರೆ ಅವನ ಪ್ರಯತ್ನದ ಹಿಂದೆ ಇನ್ಯಾವುದೋ ಒಂದಿದೆ ಅದು ಇದ್ರೆ ಪ್ರಯತ್ನ ಸಫಲ ಆಗುತ್ತೆ ಅದು ಇಲ್ಲದಿದ್ರೆ ಆಗೋದಿಲ್ಲ ತತ್ತತ್ ಸಫಲಮೇವ ಸ್ಯಾತ್ ಯದಿ ನ ಸ್ಯಾತ್ ಪುರಾಕೃತಂ ಪುರಾಕೃತ ಅವನು ಹಿಂದೆ ಮಾಡಿದ್ದು ಪೂರ್ವಜನ್ಮದ ಪ್ರಾರಬ್ಧ ಸ್ವಾಮಿ ಅವನು ಇಷ್ಟು ಒದ್ದಾಡ್ತಾನೆ ಇಷ್ಟು ದುಡಿತಾನೆ ಆದರೂ ಕಷ್ಟಪಡ್ತಾನೆ ಏನು ಪೂರ್ವಜನ್ಮದ ಪ್ರಾರಬ್ಧ ಕೆಲವರು ಏನಿಲ್ಲ ಹಾಕಿದ್ದು ಏನು ಕೆಲಸ ಮಾಡಿದರೆ ಅದು ಸಕ್ಸಸ್ಸು ಮಾಡಿದ್ದೆ ಯಶಸ್ವಿ ಅವರು ಕೈ ಹಾಕಿದ್ದಲ್ಲಿ ದುಡ್ಡಿನ ರಾಶಿ ನನಗೆ ನಾನು ಯಾವಾಗಲೂ ಹೇಳ್ತೀನಿ ನನಗೊಬ್ಬರು ಶ್ರೀಮಂತ ನನಗೆ ಒಂದು ಮಾತು ಹೇಳಿದ್ರು ಏನಂದ್ರೆ ಅವರಿಗೆ ನಮಗೆಲ್ಲ ದುಡ್ಡು ದುಡ್ಡಿಲ್ಲ ಅಂತ ಅಲ್ಲಿ ಒದ್ದಾಡೋದು ಅವ್ರು ಹೇಳಿದ್ರು ದುಡ್ಡು ಎಷ್ಟು ಬಂತು ಅಂದರೆ ಅವ್ರ ದುಡ್ಡಿನ ಅಯ್ಯೋ ಈ ದುಡ್ಡು ಏನು ಮಾಡಿದ್ರು ಹೋದ್ರೆ ಸಾಕು ಅಂತ ಅನ್ಸೋದು ಯೋಚನೆ ಮಾಡಿ ದುಡ್ಡು ಎಷ್ಟು ರಾಶಿ ಬೀಳೋದು ಅಂದರೆ ಅದು ಬೇಡ ಅಂತ ಕಂಡ್ರೂ ಬಂದು ಬಿಡ್ತದೆ ಅವ್ರು ನನ್ನ ಹೇಳಿದ್ರು ಅದು ಬೇಡ ಅಂತ ದೂಡಿದ್ರು ಅದ್ರ ಎರಡು ಬಾಲ ಬಂದುಬಿಡುತ್ತೆ ಆಕ್ಚುಲಿ ಏನು ಮಾಡೋದು ನಾನು ಅಂತ ಒಳ್ಳೆ ಕಷ್ಟ ಆಯ್ತು ಇದಕ್ಕೆ ಏನು ಕಾರಣ ಏನಂದ್ರೆ ಅವ್ರ ಅದೃಷ್ಟ ಚೆನ್ನಾಗಿತ್ತು ಅದು ಬೇಡ ಅಂದ್ರೆ ಬಂದುಬಿಡುತ್ತೆ ನಾವು ಬೇಕು ಅಂದ್ರೆ ಬಿಡೋದಿಲ್ಲ ಏನು ಮಾಡೋದು ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಷ್ಟೇ ಯದಿ ನ ಸ್ಯಾತ್ ಪುರಾಕೃತ ಇಲ್ಲದೇ ಇದ್ರೆ ಪ್ರತಿಯೊಬ್ಬರು ಬೇಕು ಅಂತ ಪ್ರಯತ್ನ ಮಾಡಿದವರು ಎಲ್ಲ ದುಡ್ಡು ಬರಬೇಕು ಕೆಲವರು ಎಷ್ಟು ಪ್ರಯತ್ನ ಮಾಡಿದ್ರು ಕೈ ಹತ್ತುವುದೇ ಇಲ್ಲ ಏಕಂ ಸಂಧಿಸದ ಪುಚ್ಛಂ ಅಪರಂ ಚೌತೆ ಹೆಚ್ಚವ ಇಲ್ಲಿ ಕಚ್ಚೆ ಕಟ್ಟಿ ಅಲ್ಲಿ ಅಲ್ಲಿ ಜಾಗುತ್ತೆ ಅಲ್ಲಿ ಕಟ್ಟಿ ಅದು ಬಟ್ಟೆ ಇರೋದೇ ಅಷ್ಟೇ ಈ ಥರ ಆಗತ್ತೆ ಇನ್ನು ಕೆಲವರು ಹಾಗಲ್ಲ ಏನು ಮಾಡಿದ್ರು ಅದು ಬೇಡ ಅಂದ್ರೆ ಬಂದು ಬಿಡೋದು ಏನು ಬೇಡ ಅಂತ ಎಡಗೈಯಲ್ಲಿ ಆಚೆಗೆ ಚೆಲ್ಲಿದರೆ ಅದರ ಎರಡು ಪಟ್ಟು ಈಚೆ ಬಂದು ಬೀಳುತ್ತೆ ಏನು ಮಾಡೋದು ಗೊತ್ತಿಲ್ಲ ಅಂತ ಈ ಮಾತು ಇದ್ರ ಒಂದು ಅಕ್ಷರವೂ ನನ್ನದಲ್ಲ ಒಬ್ಬರು ಶ್ರೀಮಂತ ಹೇಳಿದ್ರು ಇವತ್ತು ಅವರು ಆರ್ಥಿಕವಾಗಿ ಒದ್ದಾಡದಲ್ಲಿದ್ದಾರೆ ಏನು ಮಾಡೋದು ಗೊತ್ತಾಗಿದೆ ಒಂದು ಕಾಲದಲ್ಲಿ ಎಷ್ಟು ಶ್ರೀಮಂತಿಕೆ ಇತ್ತು ಅಂದ್ರೆ ಈಗ ಅವರು ದುಡ್ಡು ದುಡ್ಡಿಗೋಸ್ಕರ ಒದ್ದಾಡ್ತಾ ಇದ್ದಾರೆ ವಿಚಿತ್ರ ನೋಡಿ ಭಗವಂತ ಈ ಮಾತನ್ನು ಆಡಿಸಿದವನು ಏನು ಮಾಡಿದ ಯದಿನ ಸ್ಯಾತ್ ಪುರಾಕೃತಂ ಸತ್ತ ಸಫಲಮೇವ ಸ್ಯಾತ್ ಇದನ್ನ ಸ್ಯಾತ್ ಆಯ್ತಪ್ಪ ಪೂರ್ವ ಪೂರ್ವ ಪ್ರಾರಬ್ಧ ಅದು ಇದು ಎಲ್ಲ ಆಯ್ತು ಅವರೊಂದು ದೇವರು ಹಾಕಬೇಕು ಅವನು ಪೂರ್ವಕರ್ಮ ಜೈನ ಸಿದ್ಧಾಂತ ಹೇಳ್ತಾರೆ ಪೂರ್ವಕರ್ಮ ಕರ್ಮಗಳಾಗಿ ಈ ಜನರಲ್ಲಿ ಆಗತ್ತೆ ಕರ್ಮ ಕರ್ಮಾನುಗುಣವಾಗಿ ಫಲ ದೇವರು ಹಾಕಬೇಕು ಅಂದ್ರೆ ಅದಕ್ಕೆ ಒಂದು ಸುಂದರವಾದ ದೃಷ್ಟಾಂತ ಕೊಡ್ತಾನೆ ಭೀಮಸೇನ ಪೃಥಿವೀಂ ಲಾಂಗಲೇನೇಹ ಭಿತ್ವಾ ಬೀಜಂಬಪತ್ಯುತ ವೃಷ್ಟಿಸ್ತೇ ನಾನು ಗೃಹಿಣೀಯಾದ ಅನೇನಾಸ್ತತ್ರ ಕರ್ಷಕ ಈಗ ಒಬ್ಬ ಕೃಷಿಕ ಇದ್ದಾನೆ ಅವನು ಕೃಷಿ ಮಾಡುವುದರಲ್ಲಿ ತಜ್ಞ ಅಂದ್ರೆ ಅವನ ಯೋಗ್ಯತೆ ಇದೆ ಮೂರು ಕಾರಣವೂ ಇದೆ ಕೃಷಿಕ ಕರ್ಷಕ ಅಂದ್ರೆ ಅವನು ಕೃಷಿಕನೇ ಕೃಷಿ ತಜ್ಞ ಅಂದ್ರೆ ಕೃಷಿ ಮಾಡುವ ಅರ್ಹತೆ ಇರುವವನು ಕ್ವಾಲಿಫೈಡ್ ಅವನು ಯೋಗ್ಯತೆ ಇದೆ ಲೌಕಿಕವಾದ ಯೋಗ್ಯತೆ ಹೇಳಿದ್ರು ಒಬ್ಬ ಕೃಷಿಕ ಅವನಿಗೆ ಕೃಷಿ ಮಾಡೋದು ಹಾಗೆ ಯಾವ ಕಾಲದಲ್ಲಿ ಬಿತ್ತಬೇಕು ಏನು ಗೊಬ್ಬರ ಹಾಕಬೇಕು ಏನು ಎಲ್ಲ ಗೊತ್ತಿದೆ ಯೋಗ್ಯತೆ ಇದೆ ಅರ್ಹತೆ ಇದೆ ಆಮೇಲೆ ಅವನು ಯೋಗ್ಯತೆ ಇದೆ ಅಂತ ಬೆಳೆ ಆಗಲೇ ಸುಮ್ಮನೆ ಕೂತ್ಕೊಳ್ಳಿಲ್ಲ ಪೃಥ್ವೀಂ ಲಾಂಗಲೇನೇ ಭಿತ್ವಾ ಬೀಜಂ ವಪತಿ ಅವನು ಪ್ರಯತ್ನವೂ ಮಾಡಿದ ಪೃಥ್ವೀಂ ಲಾಂಗಲೇನೇಹ ಭಿತ್ವಾ
ಬೀಜಂಬಪತಿ ನೇಗಿಲಿನಿಂದ ಭೂಮಿಯನ್ನು ಉತ್ತ ಉತ್ತು ಉತ್ತ ಆದಮೇಲೆ ಅಲ್ಲಿ ಬಿತ್ತ ಬೀಜ ಬಿತ್ತಿದ ಪ್ರಯತ್ನವೂ ಉಂಟು ಪ್ರಯತ್ನ ಇದೆ ಯದಿನಸ್ಯಾತ್ ಪುರಾಕೃತಂ ಅನ್ನೋದಕ್ಕೂ ಭಗವಂತನಿದ್ದಾನೆ ಆದರೆ ಎಲ್ಲ ಕರೆಕ್ಟು ಅವನು ಮಾಡುವುದರಲ್ಲಿ ಏನೂ ಲೋಪ ಆಗಲಿಲ್ಲ ಬಿತ್ತಿದ್ದಾನೆ ಉತ್ತಿದ್ದಾನೆ ಉಳೋದು ಬಿತ್ತೋದು ಎಲ್ಲ ಆಗಿದೆ ಮತ್ತು ಅವನಿಗೆ ಯಾವಾಗ ಉಳಬೇಕು ಹೇಗೆ ಬಿತ್ತಬೇಕು ಯಾವ ಬೀಜ ಯಾವಾಗ ಎಲ್ಲ ಗೊತ್ತಿದೆ ಕೃಷಿ ತಜ್ಞ ಕರ್ಷಕ ಎಲ್ಲ ಕರೆಕ್ಟ್ ಆಗಿದೆ ಮೊಳಕೆ ಬಂದು ಆಗಿದೆ ಆಮೇಲೆ ಏನಾಯ್ತು ಅವರು ಮಳೆಯೇ ಬರಲಿಲ್ಲ ವೃಷ್ಟಿಶ್ಚೇನ್ನ ಅನುಗೃಹಣೀಯ ಮಳೆಯೇ ಬಾರದೇ ಇದ್ರೆ ಬೆಳೆ ಆಗೋದೇ ಇಲ್ಲ ಯಾರ ತಪ್ಪು ಕೃಷಿಕನ ತಪ್ಪಲ್ಲ ಅವನು ಮಾಡೋದನ್ನು ಪರ್ಫೆಕ್ಟ್ ಆಗಿ ಮಾಡಿದ್ದಾನೆ ಹಾಗಾದರೆ ಅವನು ಕಂಡುಬಿಡಲಿಲ್ಲ ಸ್ವಾಮಿ ನಾವೇನು ಮಾಡೋದು ನಾವು ಮಾಡೋದಲ್ಲ ಇದು ನಮ್ಮ ಅದೃಷ್ಟ ಅಥವಾ ಅದೃಷ್ಟ ನಿಯಾಮಕರಾದ ಭಗವಂತ ಕಣ್ಣು ತೆರೆಯದೇ ಇದ್ದರೆ ವೃಷ್ಟಿಶ್ಚೇನ್ನ ಅನುಗೃಹಣೀಯ ಎಲ್ಲ ನಾವು ಮಾಡುವುದನ್ನು ಮಾಡಿದ್ದೇವೆ ಆದರೂ ಮಳೆ ಬರದೇ ಇದ್ರೆ ಆ ವರ್ಷ ಬೆಳೆ ಇಲ್ಲ ನಮ್ಮ ತಪ್ಪೇನಿಲ್ಲ ಅದನ್ನು ಒಂದು ವೇಳೆ ಈ ವರ್ಷ ಮಳೆ ಬಾರದೇ ಇದ್ರೆ ಏನು ಮಾಡೋದು ಮಳೆ ಬರುತ್ತೆ ಅಂತ ಏನು ಗ್ಯಾರಂಟಿ ಅದಕ್ಕೋಸ್ಕರ ಈ ವರ್ಷ ಬಿತ್ತುವುದೇ ಬೇಡ ಅಂತ ಕೂತ್ಕೊಂಡ್ರೆ ಅದು ದೇವರ ತಪ್ಪಲ್ಲ ನಿನ್ನದೇ ತಪ್ಪು ಮಳೆ ಬಾರದೇ ಇದ್ರೆ ಮಳೆ ಬರುತ್ತೆ ಅಂತ ಗ್ಯಾರಂಟಿ ಏನು ಆದ್ರಿಂದ ಈ ವರ್ಷ ಪಡೀಲಿ ಬಿಟ್ಬಿಡೋಣ ಗದ್ದೆ ಉಳುದೇ ಬೇಡ ಆಗ ಅದು ಮಳೆ ಬರಲಿ ಬರಲಿ ಗದ್ದೆ ಉಳದೇ ಇದ್ದದ್ದು ಇದನ್ನೇ ಕೃಷ್ಣ ಹೇಳಿದ್ದು ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಶು ಕದಾಚನ ಅಂತ ನಿನಗೆ ಗದ್ದೆ ಉಳುವುದು ಉತ್ತು ಬಿತ್ತುವುದು ಇದು ನಿನ್ನ ಕೆಲಸ ಮಳೆ ಬರುತ್ತೋ ಬಿಡುತ್ತೋ ಅನ್ನೋದು ನಿನಗೆ ಸಂಬಂಧಪಟ್ಟದ್ದಲ್ಲ ಮಾ ಕರ್ಮ ಫಲಹೇ ದುರ್ಭೋಹು ಅದು ಮಳೆ ಬರಲಿ ಬಿಡಲಿ ಉಳೋ ಕಾಲಕ್ಕೆ ಉಳೋದು ಬಿತ್ತೋ ಕಾಲಕ್ಕೆ ಬಿತ್ತೋದು ನಿನ್ನ ಕೆಲಸ ಮಳೆ ಬಂದರೆ ನಿನ್ನ ಕೆಲಸ ಕೈಗೂಡಿತು ಮಳೆ ಬರಲಿಲ್ಲ ಅಂದ್ರೆ ಬರೋ ವರ್ಷ ಪುನಃ ಉಳೋದು ಬಿತ್ತೋದು ಅಷ್ಟೇ ವೃಷ್ಟಿಶ್ಚೇನ್ನ ಅನುಗ್ರಹಣೀಯ ಮಳೆ ಬರಲಿಲ್ಲ ಅಂದರೆ ಅನೇನಾಹ ತತ್ರ ಕರ್ಷಕ ಆಗ ಕೃಷಿಕನ ದೋಷ ಇಲ್ಲ ಇವನು ಮಳೆ ಬರುತ್ತೆ ಅಂತ ಗ್ಯಾರಂಟಿ ಏನು ಅಂತ ಬಿತ್ತದೇ ಕೂತ್ಕೊಂಡ್ರೆ ಅದು ಮಳೆಯ ದೋಷ ಅಲ್ಲ ನಿನ್ನ ದೋಷ ಇದು ಹಾಗೆ ಅಂದರೆ ಇದು ಎಲ್ಲ ಕಡೆಯೂ ಹಾಗೆ ಕರ್ಮ ಸಿದ್ಧಾಂತ ಇದೆ ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅನ್ನೋದನ್ನು ಭೀಮಸೇನೆ ಹೇಳಿದ ರೀತಿ ಅಂದರೆ ಇವ ಪರೀಕ್ಷೆ ಪರೀಕ್ಷೆಗೆ ಕೂತ್ಕೊಳ್ಳೋ ಮುಂಚೆ ಒಬ್ಬನು ಪೂರ್ವಪಕ್ಷ ಪರೀಕ್ಷೆಯಲ್ಲಿ ನಾನು ಪಾಸಾಗ್ತೇನೆ ಅಂತ ಏನು ಗ್ಯಾರಂಟಿ ಪೇಪರ್ ತಿದ್ದುವವರು ಎಲ್ಲಾರು ನನ್ನ ಪೇಪರ್ ತಿದ್ದಲಿಕ್ಕೆ ಬರುವಾಗ ಕಣ್ಣು ಕೂರಿದರೆ ಅದು ಕಮ್ಮಿ ಮಾರ್ಕ್ ಹಾಕಿಬಿಟ್ರೆ ನಾನು ಫೇಲ್ ಆಗಿಬಿಟ್ರೆ ಅದಕ್ಕೆ ನಾನು ಪಾಸ್ ಆಗ್ತೇನೆ ಅಂತ ಗ್ಯಾರಂಟಿ ಆದಮೇಲೆ ಪರೀಕ್ಷೆಗೆ ಕೂತ್ಕೊಳ್ತೇನೆ ಅಂತ ಅವನು ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಉಂಟ ಅವನ ಕೆಲಸ ಏನು ಅಂದರೆ ನಾನು ಪರೀಕ್ಷೆ ಕೂತ್ಕೊಳ್ಬೇಕಾಗಿದ್ದರೆ ಎಷ್ಟು ಅಧ್ಯಯನ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆಗೆ ಬರೆಯೋದು ಅದಕ್ಕೆ ಮಾರ್ಕ್ ಹಾಕುವುದು ನಿನಗೆ ಸಂಬಂಧಪಟ್ಟದ್ದಲ್ಲ ಅದು ಫಲದ ಬಗ್ಗೆ ನೀನು ತಲೆಗೆಡಿಸಿಕೊಳ್ಬೇಡ ಅದು ಈಗೇನಾಗಿದೆ ಅದು ಯಾರು ತಿದ್ದುವವರು ಅವರಿಗೆ ಕವರ್ ಕೊಟ್ಟರೆ ಆಗತ್ತೋ ಅಂತೆಲ್ಲ ಶುರುವಾಗಿದೆ ಅದು ಕೃಷ್ಣ ಹೇಳು ಆ ಕೆಲಸ ಮಾಡಬೇಡ ನೀನು ಬರೆಯದೇ ತಿದ್ದುವವರು ಹೋಗಿ ವಶೀಲಿ ಮಾಡಿ ನೋಡೋಣ ಇಂಥ ಕೆಲಸ ಮಾಡಬೇಡ ನೀನು ಪಾಸ್ ಆಗುವುದು ಫೈಲ್ ಆಗುವುದು ನಿನ್ನ ಪರೀಕ್ಷೆಯ ಪೇಪರನ್ನು ತಿದ್ದುವರ ಕೈಲಿರೋದು ಅವ್ರು ನಿನ್ನನ್ನು ಜಡ್ಜ್ ಮಾಡ್ತಾರೆ ಅದು ಬೇರೆ ವಿಷಯ ನೀನು ಚೆನ್ನಾಗಿ ಬರಿ ಅಷ್ಟೇ ನಿನ್ನ ಕೆಲಸ ಮಾರ್ಕ್ ಎಷ್ಟು ಬರ್ತದೆ ಅದು ನಿನಗೆ ಸಂಬಂಧಪಟ್ಟದ್ದಲ್ಲ ಇದು ಕರ್ಮ ಸಿದ್ಧ ಹಾಗೆ ಕರ್ಮ ಬದಲಿ ಹಾಗೆ ವ್ಯಾಪಾರಿ ನನಗೊಂದು ಅಂಗಡಿ ತೆರೆಯಬೇಕು ಅಂತ ಉಂಟು ಆದರೆ ಲಾಭ ಆಗುತ್ತೆ ಅಂತ ಏನು ಗ್ಯಾರಂಟಿ ಲಾಭ ಆಗುತ್ತೆ ಅಂತ ಗ್ಯಾರಂಟಿ ಆದ್ಮೇಲೆ ಅಂಗಡಿ ತೆರೆದ ನಾವು ಸಾಯೋತನಕ್ಕೂ ಅಂಗಡಿ ತೆರೆಯಿ ಯಾರು ಗ್ಯಾರಂಟಿ ಕೊಡೋರು ಸಾಯೋತನಕ್ಕೂ ಬಿಸ್ನೆಸ್ಸೇ ಮಾಡೋದಿಲ್ಲ ನಾನು ಪಾಸ್ ಆಗುತ್ತೇನೆ ಅಂತ ಗ್ಯಾರಂಟಿ ಆದಮೇಲೆ ಪರೀಕ್ಷೆ ಕೊಡ್ತೇನೆ ಅನ್ನೋದು ಸಾಯೋತನಕ್ಕೂ ಪರೀಕ್ಷೆ ಕೊಡೋದಿಲ್ಲ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಈ ವರ್ಷ ಅಂತ ಗ್ಯಾರಂಟಿ ಆದಮೇಲೆ ಬೇಸಾಯ ಮಾಡ್ತೇನೆ ಅನ್ನೋದು ಸಾಯೋತನಕ್ಕೂ ಬೇಸಾಯ ಮಾಡೋದಿಲ್ಲ ಅದರಿಂದ ನಾವು ಒಂದು ಕರ್ಮ ಮಾಡಬೇಕಾಗಿದ್ದರೆ ಅದರ ಫಲದ ಬೆಲೆಗೆ ತಲೆಕೆಡಿಸಿಕೊಳ್ಳದೆ ನಾವು ಮಾಡಬೇಕಾದನ್ನು ಪರ್ಫೆಕ್ಟ್ ಮಾಡಬೇಕು ದಿಸ್ ಈಸ್ ಕರ್ಮ ಸಿದ್ಧ ಅದನ್ನೇ ಭೀಮಸೇನ ಹೇಳಿದ ಪೃಥ್ವೀಂ ಲಾಂಗಲೇನೇಹ ಭಿತ್ವ ಬೀಜಂಬ ಪತ್ಯು ಪ್ರಾಮಾಣಿಕವಾಗಿ ನೆಲವನ್ನು ಉತ್ತು ಬಿತ್ತು ಎಲ್ಲ ಮಾಡಿದ ವೃಷ್ಟಿಸ್ತೇನ್ನ ಅನುಗೃಹಣೆಯ ಮಳೆ ಬರಲಿಲ್ಲ ಅದು ಕೃಷಿಕನ ದೋಷ ಅಲ್ಲ ಅದರಲ್ಲಿ ಕೃಷಿಕನ ಅಪರಾಧ ಇಲ್ಲ ನಾವು ಮಾಡುವುದನ್ನು ಮಾಡದೆ ದೇವರನ್ನು ಒಯ್ಯಬೇಡಿ ನಾವು ಮಾಡುವುದನ್ನೆಲ್ಲ ಮಾಡಿಯೂ ಬರಲಿಲ್ಲ ಅಂದರೆ ಅದಕ್ಕೆ ದೈವ ಕಾರಣ ಅದಕ್ಕೆ ಭಗವಂತ ಸಂಕಲ್ಪ ಕಾರಣ ಅನೇನ ಸ್ತತ್ರ ಕರ್ಷಕ ಹೀಗೆ ಕರ್ಮದ ಬಗ್ಗೆ ಇನ್ನೂ ತುಂಬ ಒಂದು ಅಧ್ಯಾಯ ಇದೆ ಸೂಕ್ಷ್ಮವಾಗಿ ಕರ್ಮದ ಬಗ್ಗೆ ಭೀಮಸೇನ ಹೇಳಿರ್ತಕ್ಕಂಥ ಕರ್ಮ ಸಿದ್ಧಾಂತದ ಒಂದು ಸೂಕ್ಷ್ಮ ಚಿತ್ರ ನಾವಿಷ್ಟು ನೋಡಿದೆವು